ಮೈಶುಗರ್ ಕಾರ್ಖಾನೆ ಉಳಿಸಿ ಹೋರಾಟ ಸಮಿತಿಯಿಂದ ಇಂದು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರಿಗೆ ಖಾಸಗೀಕರಣದ ವಿರುದ್ದ ಸಲ್ಲಿಸಿದರು ಸಲ್ಲಿಸಿದ್ರು ಮೈಶುಗರ್ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲಿಯೇ ನಡೆಸಬೇಕು ಸರ್ಕಾರವೇ ನಿರ್ವಹಣೆ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಲು ಮಾಜಿ ಮುಖ್ಯಮಂತ್ರಿಯವರು ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರಿಗೆ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ರೈತ ಸಂಘದ ಸುನಂದ ಜಯರಾಮ್ ಬೋರಯ್ಯ ಚಂದ್ರಶೇಖರಯ್ಯ ಇಂಡುವಾಳು ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮೀ ರಘುನಂದನ್ ಸಿಐಟಿಯುನ ಸಿ ಕುಮಾರಿ ಕೆಆರ್ಆರ್ಎಸ್ನ ಮುದ್ದೇಗೌಡ ಡಿಎಸ್ಎಸ್ನ ಎಂಬಿ ಶ್ರೀನಿವಾಸ್ ಚಂದ್ರಶೇಖರ್ ಹೆಮ್ಮಿಗೆ ಸುಧೀರ್ ಕುಮಾರ್ ಟಿಎಲ್ ಕೃಷ್ಣೇಗೌಡ ಟಿ ಯಶವಂತ ಶಶಿ ಇದ್ದರು